ಅಂದರೆ ದ್ವಿಪಾತ್ರದಲ್ಲಿ ಎರಡೂ ಕ್ಯಾರೆಕ್ಟರ್ನ ಬ್ಯಾಲೆನ್ಸ್ ಮಾಡೋದಿಲ್ಲ ಅಂದರೆ ಎಲ್ಲ ಕುನಿ ಅನ್ನೋ ಪಾತ್ರ ವಜ್ರಮುನಿಯವ್ರದೇ ಬೇರೆ ಆದರೆ ಇಲ್ಲಿ ಹರಿಶ್ಚಂದ್ರನೇ ಬೇರೆ ಥರ ಇರುತ್ತೆ. ಸೊ ಹೆಂಗೆ ಬ್ಯಾಲೆನ್ಸ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಎರಡು ಪಾತ್ರಗಳನ್ನು ಕೋಮಲ್ ಅವರು? ಇದು ನಿರ್ದೇಶಕನ ಸಿನಿಮಾ ಆದ್ರೂ ನಿಮ್ಗೆ ಸಿನಿಮಾ ನೋಡಬೇಕಾದ್ರೆ ನಿರ್ದೇಶಕ ಪ್ರತಿಭೆ ಕಾಣೋದೇ ಇಲ್ಲ ಸರ್. ಕೋಮಲ್ ಅವರು ಕಾಣ್ತಾರೆ. ಇಡೀ ಸಿನಿಮಾನ ಆವರಿಸ್ಕೊಂಬಿಟ್ಟಿದ್ದಾರೆ ಸಿನಿಮಾ ಇದನ್ನು. ಅಂದರೆ ಅವರ ನಾರ್ಮಲ್ ಇವಾಗ ಏನು ಅವರ ಫ್ಯಾನ್ಸ್ ಬರ್ತಾರೋ, ಬೇರೆ ಒಬ್ಬ ಅಸೋಸಿಯೇಟು ಡೈರೆಕ್ಟರ್ಗಳು ಬೇರೆ ಪ್ರೊಡ್ಯೂಸರ್ ಸಿನಿಮಾ ನೋಡಿದ್ರು ಈ ಥರ ಒಬ್ಬ ಕೋಮಲ್ ಇದ್ದಾರ ಈ ಥರ, ಅದು ಅಂದರೆ ಈ ಕೋಮಲ್ ಸರ್ಗಿರೋ ಟ್ಯಾಲೆಂಟ್ಗೆ ಇನ್ನೂ ಅದ್ಭುತವಾದ ಕಥೆಗಳು ಅವ್ರಿಗೆ ಹೋಗಬೇಕು, ನನಗೆ ಅವಕಾಶ ಸಿಕ್ಕರೆ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ಬೇಕು ಅನ್ನೋದು ಅವ್ರ ಜೊತೆ ಕೆಲಸ ಮಾಡಿದಾಗ ಗೊತ್ತಾಗುತ್ತೆ ಸರ್. ಇವಾಗೇನು ಈ ನನ್ನ ಸಿನಿಮಾ ಕೋಮಲ್ ಸರಿಂದ ನನ್ನ ಸಿನಿಮಾಗೆ ಇನ್ನೂ ಪವರ್ ಜಾಸ್ತಿ ಆಗಿದೆ ವಿನ ಕೋಮಲ್ ಸರಿಗೆ ನನ್ನ ಸಿನಿಮಾಯಿಂದ ಪ್ಲಸ್ ಆಗಿದೆ ಅಂತ ನಾನು ಹೇಳೋದೇ ಇಲ್ಲ. ಇದನ್ನೊಬ್ಬ ಫ್ಯಾನ್ ಆಗಿ ಅವ್ರ ಜೊತೆ ಕೆಲಸ ಮಾಡಿದ ನಿರ್ದೇಶಕನಾಗಿ ಹೇಳ್ತಾ ಇರೋದು ಇದು. ಇದು ನಾನು ಅವ್ರಿಗೆ ನೋಡ್ತಾ ಇರೋರಿಗೆ ಬೈಟ್ ಹಿಡಿತವನೆ ಅಂತ ಅನಿಸ್ಬೋದು ಸತ್ಯ. ಓಕೆ ಸರ್, ಈ ಸಿನಿಮಾದ ಟೀಸರ್ನಲ್ಲಿ ಗಮನ ಸೆಳೆದಿದ್ದೇನೆ ಅಂದರೆ ಅರ್ಪಣೆ ಅಂತ ಬರುತ್ತೆ, ಅದರ ಕೆಳಗಡೆ ಇರುತ್ತೆ ರಾಮನ ಗುಣದ ರಾವಣ ಅಂತ. ಸೊ ಈ ಸಿನಿಮಾದಲ್ಲಿ ಈ ಪಾತ್ರ ಏನು ವಜ್ರಮುನಿ ಅನ್ನೋ ಪಾತ್ರ ಏನು ಬರುತ್ತೆ, ಅದು ವಿಲನ್ನ ಹೀರೋನ ಅಂತ? ರಾಮನ ಗುಣದ ರಾವಣ ಇದರಲ್ಲೇ ನಿಮ್ಗೆ ಅದಕ್ಕೆ ಉತ್ತರ ಇದೆ ಸರ್, ನೀವು ಅದು ನೋಡಿಕೊಂಬೇಕಷ್ಟೇ. ರಾಮನ ರಾವಣನ ಅನ್ನೋದು ವಜ್ರಮುನಿ ಸರ್ ವ್ಯಕ್ತಿತ್ವದಲ್ಲಿ ರಾಮ, ಪರದೆ ಮೇಲೆ ರಾವಣ, ಇದನ್ನು ಒಂದೇ ಲೈನಲ್ಲಿ ಹೇಳಿದ್ದೀನಿ ಸರ್. ನಾನೇ ಬರೆದಿದ್ದ ಲಿರಿಕ್ಸು. ಅವ್ರನ್ನ ಯಾರೇ ನೋಡಿದ್ರು ಅವ್ರ ಜೊತೆ ಕೆಲಸ ಮಾಡಿ ನಮ್ಗೆ ಆ ಭಾಗ್ಯ ಸಿಗಲಿಲ್ಲ ನೋಡೋ ಭಾಗ್ಯ. ಅವನು ತುಂಬ ಒಳ್ಳೆ ವ್ಯಕ್ತಿ ರಾಮ, ತುಂಬ ಹೆಣ್ಮಕ್ಳ ಬಗ್ಗೆ ಅಪಾರವಾದ ಗೌರವ ಇತ್ತು ಅಂತ ಹೇಳ್ತಾ ಇದ್ರು. ಆದರೆ ಅವ್ರಿಗೆ ತುಂಬ ದೊಡ್ಡ ಮಟ್ಟಕ್ಕೆ ಬೇಕಾಗಿದ್ದು ಪ್ರಚಂಡ ರಾವಣ ಅನ್ನೋದೊಂದು, ಸಂಪತ್ತಿಗೆ ಸವಾಲು ಒಂದೊಂದು, ರಾವಣ ಇಲ್ಲ ಕಳಾನಾಯಕ ಅನ್ನೋ ಥರ ಏನು ಹೇಳ್ತಾರೆ ಅದನ್ನು ಇಲ್ಲಿ ರಾಮನ ಗುಣದ ರಾವಣ ಅಂತ ಅರ್ಪಣೆಗೆ ಹಾಕಿರೋದು ಸರ್. ಅದು ವಜ್ರಮುನಿ ಅಂತ ಪಾತ್ರ ನೆನೆಸ್ಕೊಂಡ ತಕ್ಷಣ ನೆನಪಾಗದೆ ಫಸ್ಟ್ ಡೈಲಾಗ್ ಮತ್ತು ಅವ್ರ ನಗು. ಸೊ ಅದನ್ನು ಎಷ್ಟು ಕ್ಯಾರಿ ಮಾಡಿದಿರಿ ಸಿನಿಮಾದಲ್ಲಿ, ಆ ಮಟ್ಟದ ಡೈಲಾಗ್ಸ್, ಆ ಮಟ್ಟದ ಒನಗು ಸರ್? ಅದನ್ನು ಅವ್ರ ಅಭಿಮಾನಿಗಳಿಗೆ ಯಾವುದೇ ಕಾರಣಕ್ಕೂ ಅಲ್ಟಾಗದಿರೋ ರೀತಿ, ಬೇಜಾರಾಗದಿರೋ ರೀತಿ ಅದನ್ನು ತುಂಬ ಎಂಜಾಯ್ ಮಾಡ್ತಾರೆ ಸರ್ ಆ ಎಪಿಸೋಡ್. ಏನೋ ಒಂದು 5 ನಿಮಿಷ ಸಿನಿಮಾಗೆ ಅದನ್ನು ಕರ್ಕೊಬಂದು ಪ್ರಮೋಷನ್ಗೋಸ್ಕರ ಯೂಸ್ ಮಾಡಿದ್ದಲ್ಲ, ಅದು ಕತೆಗೆ ಪೂರಕವಾಗಿರೋದು, ಕತೆಯಲ್ಲಿ ಆ ಕ್ಯಾರೆಕ್ಟರ್ನ ಬಿಟ್ಟು ಮಾಡೋಕ್ಕೆ ಆಗಲ್ಲ. ಹಾಗಾಗಿ ಅದನ್ನು ನಾನು ಅಂದ್ಕೊಳ್ಳೋದು ಏನು ಬೇಕಾದ್ರೆ ಅಂದ್ಕೋಬೋದು ಸರ್, ನಾನು ಬರ್ಬಿಡ್ಬೋದು ವಜ್ರಮುನಿ ಸರ್ ಅಂತ, ಅದನ್ನು ಮಾಡಿದ್ದು ನಿಭಾಯಿಸಿದ್ದಿದೆಯಲ್ಲ ಕೋಮಲ್ ಸರು, ಅದಕ್ಕೆ ನಾನು ಮೊದಲನೇ ಪ್ರೇಕ್ಷಕ ಎಲ್ಲ ಕುನ್ನಿಗೆ. ನನ್ನ ಡೈರೆಕ್ಟರ್ ಕೆಲಸಕ್ಕಿಂತ ಕೋಮಲ್ ಸರ್ ಆ್ಯಕ್ಟಿಂಗೂ ಕನೆಕ್ಟ್ ಆಗಿದ್ದು ತುಂಬ ದೊಡ್ಡ ಇದು ಸರ್. ಈ ಜಾನರ್ ಅಂತ ಬಂದಾಗ ಯಾವ ಜನಕ್ಕೆ ಸಲ್ಬೋದು ಅಂತ ಸಿನಿಮಾ, ಹಾಸ್ಯನ ಅಥವಾ ಥ್ರಿಲ್ಲರ ಯಾವ ಮಟ್ಟಿಗೆ ಇರುತ್ತೆ ಜಾನರ್ ಅನ್ನೋ ವಿಚಾರ ಬಂದಾಗ? ಎಮೋಷನ್ ಕಾಮಿಡಿ ಡ್ರಾಮಾ ಸರ್, ಕಮರ್ಷಿಯಲ್ ಸಿನಿಮಾ. ಅಂದರೆ ಕೆಂಪೇಗೌಡ ಆದಮೇಲೆ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಸಿನಿಮಾ ಅಂತ ಬಂದರೆ ಎಲಾಕುನ್ನಿ ಇದು ಬರುತ್ತೆ. ಹಂಗಾಗಿ ಎಲ್ಲೂ ನಾನು ಬರೀ ಕಾಮಿಡಿ ಒಂದು ರೂಮಲ್ಲಿ ಮನೇಲಿ ಹಾಕೊಂಡು ಆ ಥರ ಏನಿಲ್ಲ, ಕಮರ್ಷಿಯಲಾಗಿ ಎಲ್ಲ ವರ್ಗದ ಪ್ರೇಕ್ಷಕರಿಗೂ ಕನೆಕ್ಟ್ ಆಗಬೇಕು ಅಂತ, ಎಲ್ಲ ಸ್ಟಾರ್ ಅಭಿಮಾನಿಗಳಿಗೂ ಕನೆಕ್ಟ್ ಆಗಬೇಕು ಅಂತ, ಎಲ್ಲರಿಗೂ ಇಷ್ಟ ಆಗಬೇಕು ಅಂತಲೇ ಸಿನಿಮಾ ಮಾಡೋದು ಸರ್. ಈ ಸಿನಿಮಾದಲ್ಲಿ ವಜ್ರಮುನಿಯವರ ಕುಟುಂಬದ ಯಾರಾದರೂ ಬಣ್ಣ ಹಚ್ತಾ ಇದ್ದಾರೆ ಯಾರಾದರೂ ನಟರಾಗಿ ಸರ್? ಇದು ಈ ಸಿನಿಮಾ ಟೈಟ್ಲು ರಿಜಿಸ್ಟರ್ ಮಾಡ್ಸೋಕ್ಕೆ ಹೋದಾಗಿಂದ ಹಿಡಿದು ಇಲ್ಲಿವರೆಗೂ ನಮಗೆ ಬೆನ್ನೆಲುಬಾಗಿ ನಿಂತಿರೋದು ವಜ್ರಮುನಿ ಸರ್ ಅವರ ಧರ್ಮಪತ್ನಿಯವರು, ಲಕ್ಷ್ಮಿಯವರು, ಲಕ್ಷ್ಮೀ ಅಮ್ಮ ಅವರು, ಜಗದೀಶ್ ವಜ್ರಮುನಿಯವರು ಅವ್ರ ಅಂದರೆ ವಜ್ರಮುನಿಯವ್ರ ಕುಟುಂಬ ತುಂಬ ಸಪೋರ್ಟ್ ಮಾಡ್ತಾ ಇದೆ. ಮೊದಲನೇ ಬಾರಿಗೆ ಕನ್ನಡ ಚಿತ್ರರಂಗಕ್ಕೆ ಆಕರ್ಷ್ ವಜ್ರಮುನಿ, ವಜ್ರಮುನಿಯವರ ಮೊಮ್ಮಗ ಈ ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದೀವಿ. ಅವ್ರಿಗೆ ಅವ್ರಿಗಿರೋ ಟ್ಯಾಲೆಂಟ್ಗೆ ಈ ಸಿನಿಮಾ ಏನೂ ಅಲ್ಲ ಸರ್. ನಿಮಗೆ ಎಷ್ಟೋ ಪ್ರೇಮ್ಗಳಲ್ಲಿ ಎಷ್ಟೋ ಸೀನ್ಗಳಲ್ಲಿ ವಜ್ರಮುನಿಯವ್ರನ್ನೇ ನೋಡ್ದಂಗೆ ಆಗುತ್ತೆ ಆಕರ್ಷಣೆ ನೋಡಿದ್ರೆ. ಅಷ್ಟು ಅತ್ಯದ್ಭುತ, ಅಷ್ಟು ಅದ್ಭುತವಾದ ನಟ ಅವರು. ಅವ್ರಿಗೆ ಇವಾಗ ಹೆಂಗೆ ಕೋಮಲ್ ಸರ್ಗೆ ಹೇಳಿದೆ ಸೇಮ್ ಅದೇ ಥರ, ಆಕರ್ಷಿಸಿರೋ ಟ್ಯಾಲೆಂಟ್ಗೆ ಈ ಸಿನಿಮಾ ಏನೂ ಅಲ್ಲ, ಇನ್ನೂ ಏನೋ ಮಾಡ್ಬೋದಲ್ಲ ಅನಿಸುತ್ತೆ. ನಿಮಗೆ ಮೂರನೇ ತಲೆಮಾರು ಅಂದರೆ ವಜ್ರಮುನಿಯವರು ಆದಮೇಲೆ ಅವ್ರ ಮೊಮ್ಮಗ ನಮ್ಮ ಸಿನಿಮಾದಲ್ಲಿ ಇದು ಮಾಡ್ತಾರದು ಮತ್ತು ಸರ್ ಇಲಾಕುನಿ ಮೇರ ನಾಮ್ ವಜ್ರಮುನಿ ಅಂತ ಟೈಟ್ಲ್ ಇಟ್ಟಾಗ ಅವರ ಕುಟುಂಬದಿಂದ ಒಪ್ಪಿಗೆ ತಗೊಳ್ಳೋದು ಭಾಳ ಮುಖ್ಯ. ಫಸ್ಟ್ ಟೈಮ್ ನೀವು ಹೋಗಿ ಕತೆ ಹೇಳಿ ಅಥವಾ ಈ ಥರ ಟೈಟ್ಲ್ ಬಳಸ್ಕೊಂಡು ನಾವು ಸಿನಿಮಾ ಮಾಡ್ತಿದ್ವಿ ಅಂದಾಗ ಅವ್ರ ಕಡೆ ಬಂದಂಥ ಮಾತೇನಾಗಿತ್ತು ಅಂದರೆ ಅವ್ರು ಕತೆ ಕೇಳಿದ್ರು ಸರ್, ಕತೆ ಕೇಳಿ ತುಂಬ ಖುಷಿಪಟ್ಟರು. ಇಲ್ಲಿ ಏನಂತಂದರೆ ವಜ್ರಮುನಿ ಸರ್ನ ನೆನೆಸೋವಂಥ ಕೆಲಸಗಳು ತುಂಬ ಕಡೆ ಆಗ್ತಾಯಿದೆ, ಆದರೆ ಸಿನಿಮಾ ವಿಚಾರದಲ್ಲಿ ತುಂಬ ಜನ ಅದನ್ನು ನೆನೆಸ್ಕೊಳ್ಳೋ ಇದಾಗ್ತಾ ಇಲ್ಲ. ನಾವು ಒಬ್ಬ ಅಭಿಮಾನಿಯಾಗಿ ಅದನ್ನು ಮಾಡೋಕೆ ಕೊಟ್ಟಾಗ ಅದ್ರ ಜೊತೆಗೆ ನನ್ನ ಅವರು ಆಕರ್ಷಕ್ಕೆ ಒಂದು ಮುಖ್ಯವಾದ ಪಾತ್ರ ಇತ್ತು. ಅದನ್ನೇನೋ ಒಂದು ಪಬ್ಲಿಸಿಟಿಗೋಸ್ಕರ ಮಾಡ್ಕೋಬೇಕು, ಅದು ಯಾವುದೂ ಕೆಟ್ಟ ಯೋಚನೆಗಳಿರಲಿಲ್ಲ. ಮುಖ್ಯವಾದ ಪಾತ್ರ ಸಿನಿಮಾದಲ್ಲಿ ವಜ್ರಮುನಿ ಅವರ ಮಗನಾಗಿ ಅವರು ಒರಿಜಿನಲ್ ಮೊಮ್ಮಗ ಆ್ಯಕ್ಟ್ ಮಾಡಿರೋದು ಸಿನಿಮಾದಲ್ಲಿ. ಇವಾಗ ಏನು ವಜ್ರಮುನಿ ಮೊಮ್ಮಗ ಇದ್ದಾರೆ ಆಕರ್ಷ್, ಸಿನಿಮಾದಲ್ಲಿ ವಜ್ರಮುನಿ ಅವರು ಮಗನಾಗಿ ಮಾಡಿದ್ದಾರೆ. ಅಂದರೆ
ಕೋಮಲ್ ಅವರ ಹೆಂಗ ಹೌದು ಬಾಲ್ಯದ ಇದರಲ್ಲಿ ಅವ್ರು ಇರ್ತಾರೆ ಆಕರ್ಷ್ ಅವರು. ಸದ್ಯಕ್ಕೆ ಯಾವ ಹಂತದಲ್ಲಿ ಇದೆ ಸರ್ ಸಿನಿಮಾ, ಯಾವಾಗ ಬರಬಹುದು ಸರ್? ಸೆನ್ಸಾರ್ಗೆ ಇನ್ನೇನು ಹೋಗುತ್ತೆ, ನೋಡ್ಕೊಂಡು ಬರ್ತೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನೂ ಸಾಕಷ್ಟು ಕಂಟೆಂಟ್ ಇದೆ ಮಾತಾಡೋದು ಸರ್. ಇದಿಷ್ಟು ಪ್ರದೀಪ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.